ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ವರ್ಗ ಸಮೀಕರಣಗಳು ಅನ್ನುವಂತಹ ಘಟಕದಲ್ಲಿ ವರ್ಗ ಪೂರ್ಣಗೊಳಿಸುವುದರಿಂದ ವರ್ಗ ಸಮೀಕರಣ ಬಿಡಿಸುವುದು ಹೇಗೆ ಅನ್ನೋದನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆ ಕ್ವಶನ್ ಪೇಪರನ್ನು ನಾವು ನೋಡಿದಾಗ ಇನ್ನೊಂದು ಪ್ರಶ್ನೆ ಅಂದರೆ ವರ್ಡ್ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ, ಆ ವರ್ಡ್ ಪ್ರಾಬ್ಲಮ್ಗೆ ಈ ಪ್ರಶ್ನೆ ಪರ್ಯಾಯವಾಗಿ ಬರುತ್ತೆ. ಸೊ ಈ ಎರಡು ಪ್ರಶ್ನೆಗಳಲ್ಲಿ ನೀವು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಬಿಡಿಸಬೇಕಾಗುತ್ತೆ. ಇದು ಮೂರು ಅಂಕದ ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳನ್ನು ಹೋಲಿಕೆ ಮಾಡಿದಾಗ ವರ್ಡ್ ಪ್ರಾಬ್ಲಮ್ನಲ್ಲಿ ನಾವು ಮೊದಲು ಸಮಸ್ಯೆಯನ್ನು ಓದ್ಕೊಂಡು ಅದನ್ನು ವರ್ಗ ಸಮೀಕರಣವನ್ನಾಗಿ ಬದಲಾವಣೆ ಮಾಡಿ ಅದನ್ನು ಬಿಡಿಸಬೇಕಾಗುತ್ತೆ. ಬಟ್ ಇದರಲ್ಲಿ ಪ್ರಶ್ನೆಯನ್ನು ನೇರವಾಗಿ ಬಿಡಿಸ್ಕೊಂಡು ಹೋಗಬೇಕಾಗುತ್ತೆ. ಈ ಪ್ರಶ್ನೆ ಮೂರು ಅಂಕಗಳಿಗೆ ಹೇಗೆ ಫಿಟ್ ಆಗುತ್ತೆ ಅಂದರೆ ಇದರಲ್ಲಿ ಹಂತಗಳು ಸ್ವಲ್ಪ ಜಾಸ್ತಿ ಇದ್ದಾವೆ, ಜೊತೆಗೆ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇದೆ. ಸೊ ಪುಸ್ತಕವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಲಾಜಿಕಲ್ ಥಿಂಕಿಂಗ್ ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೆ ನಾನು ಇವತ್ತು ನಿಮಗೆ ಈ ಹಂತಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಾ ಜೊತೆಗೆ ಲಾಜಿಕಲ್ ಮೆಥಡನ್ನು ಕಂಪ್ಲೀಟಾಗಿ ತೆಗೆದುಹಾಕ್ಬಿಟ್ಟಿದ್ದೀನಿ. ನಾನು ಲಾಜಿಕಲ್ ಮೆಥಡ್ ಜಾಗದಲ್ಲಿ ಮೆಕ್ಯಾನಿಕಲ್ ಮೆಥಡ್ ಅಂದರೆ ಯೋಚನೆ ಮಾಡದಿರ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು, ಆ ಮೆಥಡನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಈ ಮೆಥಡ್ ಅತ್ಯಂತ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕು, ಜೊತೆಗೆ ಲೆಕ್ಕಗಳನ್ನು ಮಾಡೋಕ್ಕೆ ಬರಬೇಕು. ಹಾಗೆ ನಾನು ಈ ಲೆಕ್ಕವನ್ನು ಡಿಸೈನ್ ಮಾಡಿಕೊಂಡು ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡಬೇಡಿ, ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಲೆಕ್ಕಗಳು ಎಷ್ಟು ಸುಲಭವಾಗಿದ್ದಾವೆ ಮತ್ತು ಎಷ್ಟು ಸುಲಭವಾಗಿ ಮೂರು ಅಂಕಗಳನ್ನು ನೀವು ತಗೋಬೋದು ಅಂತ. ಈಗ ಲೆಕ್ಕವನ್ನು ನೋಡೋಣ. 2x² + x - 4 = 0. ಸೊ ಮೊದಲೇ ಲೆಕ್ಕ ವರ್ಗ ಸಮೀಕರಣ ಇದು, ಇದನ್ನು ನಾವು ವರ್ಗ ಪೂರ್ಣಗೊಳಿಸುವುದರಿಂದ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಏನು ಮಾಡಬೇಕು ಅಂತ ಅಂದರೆ ಈ cn ಅಂದರೆ ax² + bx + c ಅಲ್ವಾ, ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ, ಸ್ಥಿರಾಂಕ ಬರುತ್ತೆ, ಇದನ್ನು ಬಲಭಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು ಮೊದಲೇ ಕೆಲಸ. ಸೊ ನಾನು ಹಂತಗಳನ್ನು ಹೇಗೆ ಹೇಳ್ತೀನೋ ಹಾಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಇದು ಮೆಕ್ಯಾನಿಕಲ್ ಮೆಥಡ್. ಸೊ ಮುಂದಿನ ಹಂತದಲ್ಲಿ ಇದು ಏನಾಗುತ್ತೆ ಅಂದರೆ 2x² + x = 2, ಈ -4 ಬಲಭಾಗಕ್ಕೆ ಶಿಫ್ಟ್ ಆದರೆ +4 ಆಗುತ್ತೆ. ಓಕೆ, ಮುಂದಿನ ಹಂತದಲ್ಲಿ ನಮಗೆ x² ಹಿಂದ್ಗಡೆ ಇರುವಂತಹ x² ಸಹಗುಣಕ ಎ ಜಾಗಕ್ಕೆ 1 ಬೇಕು. ಇಲ್ಲಿ ಯಾವುದೇ ಸಂಖ್ಯೆ ಬಂದರೂ ಅದನ್ನು ತೆಗೆದುಹಾಕಬೇಕು, ಆ ಜಾಗಕ್ಕೆ 1 ಬರಬೇಕು. 1 ಬರಬೇಕು ಅಂತ ಅಂದರೆ 2ನ 2 ಭಾಗಿಸಿದಾಗ ಮಾತ್ರ ನಮಗೆ ಇಲ್ಲಿ 1 ಬರೋಕ್ಕೆ ಸಾಧ್ಯ. ಸರಿ, ಹಾಗಾದರೆ ಕೇವಲ 2x² ಮಾತ್ರ 2 ಭಾಗಿಸ್ಬೋದಾ? ಇಲ್ಲ, ಪೂರ್ತಿ ಸಮೀಕರಣವನ್ನು 2 ಭಾಗಿಸ್ಬೇಕಾಗುತ್ತೆ. ವೆರಿ ಸಿಂಪಲ್, ಪ್ರತಿಯೊಂದರ ಕೆಳಗಡೆನೂ ಹೀಗೆ ಮಾರ್ಕ್ ಮಾಡ್ಕೊಂಬಿಡಿ, 2 ಬರೆದ್ಬಿಡಿ. ಸೊ ಒಂದು ಹಂತ ಮುಗೀತು. ಫಸ್ಟ್ ಏನು ಮಾಡಿದ್ವಿ, -4 ಬಲಗಡೆ ಶಿಫ್ಟ್ ಮಾಡ್ಕೊಂಡ್ವಿ. ಎರಡನೇ ಹಂತದಲ್ಲಿ ಏನು ಮಾಡಿದ್ವಿ ಅಂದರೆ x² ಹಿಂದ್ಗಡೆ ಏನು ಸಂಖ್ಯೆ ಇದೆಯೋ ಅದನ್ನು ಪೂರ್ತಿ ಈಕ್ವೇಷನ್ಗೆ ಬರೆದ್ಬಿಟ್ವಿ, ಡಿವೈಡ್ ಹಾಕ್ಬಿಟ್ಟು ಬರೆದ್ಬಿಟ್ವಿ. ಫೈನ್, ಈಗ 2 ಕ್ಯಾನ್ಸಲ್ ಆಯಿತು, ಇಲ್ಲಿ x² ಉಳಿತು. ಇಲ್ಲಿ ಅರ್ಧ x ಅಥವಾ x/2 ಉಳಿತು. ಇಲ್ಲಿ 4/2 ಉಳಿತು, ಅಥವಾ ಕ್ಯಾನ್ಸಲ್ ಮಾಡಿದ್ರೆ 2 ಉಳಿತು ಅಲ್ವಾ. ಓಕೆ, ಈಗ ಮುಂದಿನ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ x ಹಿಂದ್ಗಡೆ ಸಂಖ್ಯೆ ಇದೆಯಲ್ಲ ಇದನ್ನು ತಗೊಳ್ತೀವಿ, 1/2. ಇದನ್ನು ಅರ್ಧ ಮಾಡ್ತೀವಿ ಅಂದರೆ 2 ಡಿವೈಡ್ ಮಾಡ್ತೀವಿ. ಇಲ್ಲಿ 2 ಡಿವೈಡ್ ಮಾಡ್ತೀವಿ ಅಂದ ತಕ್ಷಣ ಹೇಗೆ ಬರ್ಕೋಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. 1/2, ಈ ಡಿವೈಡ್ ಚಿಹ್ನೆಯನ್ನು ತೆಗೆದು ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂದರೆ ಈ 2/1 ಅನ್ನೋದು 1/2 ಆಗುತ್ತೆ. ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಈಗ 1/2, ಇದು ಕೂಡ 1/2. ಮೇಲಿನ ಸಂಖ್ಯೆಗಳನ್ನು ಗುಣಿಸಿದ್ರೆ ಅಂದರೆ ಅಂಶದಲ್ಲಿರುವಂಥ ಸಂಖ್ಯೆಗಳನ್ನು ಗುಣಿಸಿದ್ರೆ 1/1, 2/4. ಓಕೆ, 1/4 ಬಂತು. ಈ 1/4 ನಾವೀಗ ಈ ಸಮೀಕರಣದಲ್ಲಿ ಸೇರಿಸ್ಬೇಕು. ಮೂರನೇ ಹಂತ ಅಲ್ವಾ ಇದು? ಹೌದು, ಮೊದಲೇ ಹಂತದಲ್ಲಿ ಸಿಯನ್ನು ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ವಿ, ಮೊದಲೇ ಹಂತ. ಎರಡನೇ ಹಂತದಲ್ಲಿ x² ಹಿಂದ್ಗಡೆ ಏನು ಸಂಖ್ಯೆ ಇತ್ತೋ
ಅದನ್ನು ಪೂರ್ತಿ ಸಮೀಕರಣದಲ್ಲಿ ಪ್ರತಿಯೊಂದು ಪದದ ಕೆಳಗಡೆ ಬರೆದು ಭಾಗಿಸಿದ್ವಿ. ಅದರ ನೆಕ್ಸ್ಟು ಬಿನ ಸಹಗುಣಕವನ್ನು ಎರಡರಿಂದ ಭಾಗಿಸಿದ್ವಿ. ನೋಡಿ, ಬಿನ ಸಹಗುಣಕ ಅಂದರೆ ಒಂದು ಭಾಗಿಸು ಎರಡು, ಅದನ್ನು ಅರ್ಧ ಮಾಡಿದ್ವಿ ಅಂದರೆ ಒಂದು ಭಾಗಿಸು ನಾಲ್ಕಾಯಿತು. ಕಾಮನ್ ಸೆನ್ಸ್ ಮೇಲೆ ಯೋಚನೆ ಮಾಡಿ, ಅರ್ಧವನ್ನು ಅರ್ಧ ಮಾಡಿದ್ರಿ ಅಂದರೆ ನಿಮಗೆ ಕಾಲು ಭಾಗ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಈ ಒಂದು ಭಾಗಿಸು ನಾಲ್ಕನ್ನು ಈ ಸಮೀಕರಣದಲ್ಲಿ ಸೇರಿಸ್ಬೇಕು. ಹೇಗೆ ಸೇರಿಸ್ತೀನಿ ಅಂತ ಸ್ವಲ್ಪ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅರ್ಧ ಎಕ್ಸ್ ಪ್ಲಸ್ ಒಂದು ಭಾಗಿಸು ನಾಲ್ಕು ಹೋಲ್ ಸ್ಕ್ವೇರ್ ಸ್ಕ್ವೇರ್ ಹಾಕಿ ಸೇರಿಸ್ಬೇಕು. ಬೇಕಿದ್ರೆ ಇದನ್ನು ಇಲ್ಲೇ ಸ್ಕ್ವೇರ್ ಮಾಡಿ ರೆಡಿ ಮಾಡಿನೂ ಸೇರಿಸ್ಬೋದು. ಬಟ್ ನಾನು ಇಲ್ಲೇ ಕೇವಲ ತಲೆ ಮೇಲೆ ಎರಡು ಹಾಕ್ಬಿಟ್ಟು ವರ್ಗ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಡಗಡೆ ಏನು ಮಾಡಿರ್ತೀವೋ ಅದೆಲ್ಲ ಕೆಲಸವನ್ನು ಬಲಗಡೆ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಎರಡರ ಜೊತೆ ಬಲಭಾಗದಲ್ಲಿ ನಮ್ಮದು ಕೇವಲ ಎರಡು ಇದೆ, ನಿಮ್ಗೆ ಬೇಕು ಅಂದರೆ ಎರಡು ಭಾಗಿಸು ಒಂದು ಅಂತಲೂ ಬರ್ಕೋಬೋದು. ಇದಕ್ಕೆ ನಾನು ಪ್ಲಸ್ ಒಂದು ಭಾಗಿಸು ನಾಲ್ಕು ಸ್ಕ್ವೇರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಭಾಗಿಸು ನಾಲ್ಕು ಸ್ಕ್ವೇರ್ ಒಂದು ಭಾಗಿಸು ನಾಲ್ಕು ಸ್ಕ್ವೇರ್ ಎರಡೂ ಕಡೆ ಸೇರಿಸ್ತೆ. ಓಕೆ, ಈಗ ಎಡಭಾಗದಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಕೇವಲ ವರ್ಗ ಚಿಹ್ನೆಯನ್ನು ಬಿಟ್ಟು ಒಳಗಡೆ ಕೆಳಗಡೆ ಏನಿದೆಯೋ ಅದನ್ನು ಬರ್ಕೋಬೇಕು ನೇರವಾಗಿ. ಇಲ್ಲಿ ಎಕ್ಸ್, ಇಲ್ಲಿ ಒಂದು ಭಾಗಿಸು ನಾಲ್ಕು, ಮಧ್ಯದಲ್ಲಿ ಎಕ್ಸ್ನ ಹಿಂದ್ಗಡೆ ಏನು ಚಿಹ್ನೆ ಇದೆಯೋ ಇಲ್ಲಿ ನೋಡಿ ಪ್ಲಸ್ ಇದೆ. ಸೊ ನಾವಿಲ್ಲಿ ಏನು ಹಾಕೋಬೇಕು, ಪ್ಲಸ್ ಹಾಕೋಬೇಕು. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದರೆ ನಾವಿಲ್ಲಿ ಮೈನಸ್ ಹಾಕೋಬೇಕು, ಹೋಲ್ ಸ್ಕ್ವೇರ್. ಎಡಭಾಗ ಮುಗೀತು. ಬಲಭಾಗದಲ್ಲಿ ಎರಡು ಭಾಗಿಸು ಒಂದು, ಒಂದು ಒಂದರ ವರ್ಗ ಒಂದೇ, ನಾಲ್ಕರ ವರ್ಗ ಹದಿನಾರು. ಎಸ್. ನೆಕ್ಸ್ಟು ಎಕ್ಸ್ ಪ್ಲಸ್ ಒಂದು ಭಾಗಿಸು ನಾಲ್ಕು ಹೋಲ್ ಸ್ಕ್ವೇರ್ ಹಾಗೆ ಬರೆದು ಬಲಭಾಗದಲ್ಲಿ ಸುಲಭ ರೂಪಕ್ಕೆ ತರ್ತೀನಿ. ಒಂದು ಮತ್ತು ಹದಿನಾರರ ಲಸ ಅ ಹದಿನಾರೇ ಬರುತ್ತೆ. ಇಲ್ಲಿ ಒಂದು ಹದಿನಾರಲಿ ಹದಿನಾರು ಅಂದರೆ ಈ ಒಂದು ಈ ಹದಿನಾರನ್ನ ಗುಣಿಸಿದ್ರೆ ನಮಗೆ ಇಲ್ಲಿರುವಂಥ ಛೇದ ಬರಬೇಕು. ಇಲ್ಲಾಂದರೆ ನಿಮ್ಮ ಶಿಕ್ಷಕರು ನಿಮಗೆ ಲಸ ತೆಗೆಯೋದನ್ನು ತರಗತಿ ಕೋಣೆಯಲ್ಲಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಆ ಸುಲಭ ವಿಧಾನದಲ್ಲಿ ಹಾಗೆ ಮಾಡಿಕೊಂಡು ನೇರವಾಗಿ ಲೆಕ್ಕ ಮಾಡಿ. ಇಲ್ಲಿ ಹದಿನಾರು ಇದೆ, ಹದಿನಾರು ಇಂಟು ಒಂದು, ಹದಿನಾರು ಒಂದ್ಲಿ ಹದಿನಾರು. ಓಕೆ, ಇದು ಈಗ ಈ ಎರಡು ಸಂಖ್ಯೆಗಳನ್ನು ಗುಣಿಸ್ತೀವಿ. ಎರಡು ಇಂಟು ಹದಿನಾರು ಅಂದರೆ ಮೂವತ್ತೆರಡು, ಪ್ಲಸ್ ಒಂದು ಇಂಟು ಒಂದು ಅಂದರೆ ಒಂದು. ಸೊ ನಮ್ಗೆ ಈ ಕಡೆ ಎಡಭಾಗದಲ್ಲಿ ಎಕ್ಸ್ ಪ್ಲಸ್ ಒಂದು ಭಾಗಿಸು ನಾಲ್ಕು ಹೋಲ್ ಸ್ಕ್ವೇರ್, ಬಲಭಾಗದಲ್ಲಿ ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ್ಮೂರು ಆಗುತ್ತೆ, ಮೂವತ್ತ್ಮೂರು ಡಿವೈಡೆಡ್ ಬೈ ಹದಿನಾರು. ಈಗ ಮೂವತ್ತ್ಮೂರರ ವರ್ಗಮೂಲ ನಮ್ಗೆ ಗೊತ್ತಿಲ್ಲ, ಆದರೆ ಹದಿನಾರರ ವರ್ಗಮೂಲ ನಮ್ಗೆ ಗೊತ್ತಿದೆ. ಈ ವರ್ಗಮೂಲದ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಡಭಾಗದಲ್ಲಿ ವರ್ಗ ಇದೆ. ಸೊ ಈ ವರ್ಗವನ್ನು ಹೋಗಿಸ್ಬೇಕು ಅಂದರೆ ಎರಡೂ ಕಡೆ ವರ್ಗಮೂಲವನ್ನು ಹಾಕಬೇಕು. ಯಾವಾಗಂದ್ರೆ ಅವಾಗ ನಾವು ವರ್ಗಮೂಲವನ್ನು ಹಾಕಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಹಾಕ್ಬೋದು. ನೋಡಿ ಈ ರೀತಿ. ಸೊ ಇಲ್ಲಿ ವರ್ಗ ವರ್ಗಮೂಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಎಡಭಾಗದಲ್ಲಿ ಎಕ್ಸ್ ಪ್ಲಸ್ ಒನ್ ಬೈ ಫೋರ್ ಮಾತ್ರ ಉಳಿತದ ನಮಗೆ. ಬಲಭಾಗದಲ್ಲಿ ಮೂವತ್ತ್ಮೂರಕ್ಕೆ ನಮಗೆ ವರ್ಗಮೂಲ ಗೊತ್ತಿಲ್ಲ, ಗೊತ್ತಿಲ್ಲ ಅಂದರೆ ಪರ್ಫೆಕ್ಟ್ ವರ್ಗ ಅಲ್ಲ ಅದು ಅಂತ. ಸೊ ಹದಿನಾರರ ವರ್ಗಮೂಲ ನಾಲ್ಕು, ಫೈನ್ ಬರ್ದೆ. ನೆಕ್ಸ್ಟು ಇಲ್ಲಿ ವರ್ಗಮೂಲವನ್ನು ತೆಗೆದಾಗ ನಾವು ಪ್ಲಸ್ ಅಥವಾ ಮೈನಸ್ ಅಂತ ತಗೋಬೇಕು. ಯಾಕೆ ಅಂದರೆ ವರ್ಗಮೂಲ, ವರ್ಗ ಅಂದರೆ ಎರಡಲ್ವಾ, ಸೊ ಅದಕ್ಕೆ ನಮ್ಗೆ ಎರಡು ಉತ್ತರ ಬರ್ತವೆ. ಒಂದು ಪ್ಲಸ್ ರೂಟ್ ಮೂವತ್ತ್ಮೂರು ಡಿವೈಡೆಡ್ ಬೈ ನಾಲ್ಕು, ಇನ್ನೊಂದು ಪ್ಲಸ್ ಆಯ್ತಲ್ವಾ, ಇವಾಗ ಮೈನಸ್ ರೂಟ್ ಮೂವತ್ತ್ಮೂರು ಡಿವೈಡೆಡ್ ಬೈ ನಾಲ್ಕು. ಹಾಗೇ ಅದನ್ನು ನಾನು ಬರ್ಕೊಂಡು ಹೋಗ್ತೀನಿ. ಫಸ್ಟ್ ಎಕ್ಸ್ ಈಜ್ ಇಕ್ವಲ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಮೂವತ್ತ್ಮೂರು ಡಿವೈಡೆಡ್ ಬೈ ನಾಲ್ಕು. ಇಲ್ಲಿ ಒಂದು ಭಾಗಿಸು ನಾಲ್ಕು ಇದೆಯಲ್ವಾ, ಇದನ್ನು ನಾವು ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಅದು ಮೈನಸ್ ಆಗುತ್ತೆ. ಸೊ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್.
4 4 ಛೇದದಲ್ಲಿ 4 4 ಇರೋದ್ರಿಂದ ಲಸ ಅ 4 ಬರುತ್ತೆ. 30 ಸ್ಕ್ವೇರ್ ರೂಟ್ ಆಫ್ 33 ಮೈನಸ್ 1 ಒಂದು ಎಕ್ಸ್ ಬೆಲೆ ನಮಗೆ ಸಿಕ್ತು. ಇನ್ನೊಂದಿನ ಇದೇ ರೀತಿ ಲೆಕ್ಕ ಹಾಕ್ಕೊಳ್ಳೋಣ. ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ 33 ಡಿವೈಡೆಡ್ ಬೈ 4 ಮೈನಸ್ 1 ಡಿವೈಡೆಡ್ ಬೈ 4. ಇದನ್ನೇ ಬರೀಬೇಕು, ಕೇವಲ ಇಲ್ಲಿ ಚಿಹ್ನೆ ಮಾತ್ರ ಚೇಂಜ್ ಮಾಡಬೇಕು, ಒಂದು ಸಲ ಪ್ಲಸ್ ಇನ್ನೊಂದು ಸಲ ಮೈನಸ್ ಅಷ್ಟೇ. ಸೊ 4 4 ಲಸ ಅ 4 ಬರುತ್ತೆ, ಮೇಲೆ ಮೈನಸ್ 33 ಮೈನಸ್ 1. ಇಲ್ಲ ನಮಗೆ ಮೊದಲು ಪೂರ್ಣಾಂಕ ಬೇಕು, ಆಮೇಲೆ ನಾನು ಈ ಅಭಾಗಲಬ್ಧ ಸಂಖ್ಯೆಯನ್ನು ಬರೀತೀನಿ ಅಂತ ಅನ್ನೋದಾದರೆ ಹೀಗೂ ಬರ್ಕೋಬೋದು. ಇಲ್ಲಿ ಮೈನಸ್ 1 ಪ್ಲಸ್ ರೂಟ್ 33 ಮೈನಸ್ 1 ಪ್ಲಸ್ ರೂಟ್ 33 ಡಿವೈಡೆಡ್ ಬೈ 4. ಇನ್ನೊಂದು ಇಲ್ಲಿ ಬರೆದಿದ್ದೀವಲ್ಲ, ಇದು ಮೈನಸ್ 1 ಮೈನಸ್ ರೂಟ್ 33 ಡಿವೈಡೆಡ್ ಬೈ 4. ಈ ರೀತಿ ನಮಗೆ ಎರಡು ಮೂಲಗಳು ಸಿಗ್ತವೆ. ಇದು ಅತ್ಯಂತ ಸುಲಭವಾದಂತಹ ವಿಧಾನ, ಹೀಗೆ ಮಾಡ್ಬೋದು. ಇನ್ನೊಂದು ಲೆಕ್ಕವನ್ನು ನೋಡೋಣ. 5x² ಮೈನಸ್ 6x ಮೈನಸ್ 2 ಈಜ್ ಇಕ್ವಲ್ ಟು 0. ಸೊ ಹಿಂದೆ ಹೇಗೆ ಮಾಡಿದ್ವೋ ಅದೇ ರೀತಿ ಮಾಡೋಣ. ಮೊದಲು ಏನು ಮಾಡೋಣ, ಮೈನಸ್ 2 ಬಲಭಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ 5x² ಮೈನಸ್ 6x ಈಜ್ ಇಕ್ವಲ್ ಟು 2. ಮುಂದಿನ ಹಂತ, x² ಹಿಂದ್ಗಡೆ ಇರುವಂಥ ಸಂಖ್ಯೆಯಿಂದ ಪೂರ್ತಿ ಸಮೀಕರಣದ ಎಲ್ಲ ಪದಗಳನ್ನು ಭಾಗಿಸ್ಬೇಕು. ಎಸ್, ಈಗ 5 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕೇವಲ x² ಮೈನಸ್ 6 ಡಿವೈಡೆಡ್ ಬೈ 5 ಎಕ್ಸ್ ಈಜ್ ಇಕ್ವಲ್ ಟು 2 ಡಿವೈಡೆಡ್ ಬೈ 5. ಮುಂದಿನ ಹಂತದಲ್ಲಿ ನಾವು ಬಿನ ಸಹಗುಣಕವನ್ನು ಅರ್ಧ ಮಾಡ್ಕೋಬೇಕು. ಬಿನ ಸಹಗುಣಕ ಅಂದರೆ ಇಲ್ಲಿ 6/5, ಇದರ ಅರ್ಧ ಅಂದರೆ 2 ಭಾಗಿಸಬೇಕು, ಅಂದರೆ 2/1 ಅಂದಂಗೆ. ಈ ಡಿವಿಷನ್ ಚಿಹ್ನೆಯನ್ನು ತೆಗೆದು ಗುಣಾಕಾರ ಚಿಹ್ನೆಯನ್ನು ಹಾಕಿದ್ವಿ ಅಂದರೆ 2/1 ಹೋಗಿ 1/2 ಆಗುತ್ತೆ. ಓಕೆ, ಇವಾಗ ಛೇದಗಳನ್ನು ಗುಣಿಸಿದ್ರೆ 6/6, ಅಂಶಗಳನ್ನು ಗುಣಿಸಿದ್ರೆ 6/6, ಛೇದಗಳನ್ನು ಗುಣಿಸಿದ್ರೆ 5/10. ಇನ್ನೂ ಸುಲಭ ರೂಪಕ್ಕೆ ತರಬೇಕು ಅಂತ ಅಂದರೆ 2/3 6, 2/5 10. ಸೊ 3/5 ಬರುತ್ತೆ. ಈಗ ಈ 3/5 ನಮ್ಮ ಸಮೀಕರಣದಲ್ಲಿ ಸೇರಿಸ್ಬೇಕು. ಇದನ್ನು x² ಹಾಗೇ ಬರದೆ, ಮೈನಸ್ 6/5 x ಹಾಗೇ ಬರದೆ, ಪ್ಲಸ್ 3/5 2 ಹಾಗೆ ಬಲಭಾಗದಲ್ಲೂ ಕೂಡ 2/5 ಪ್ಲಸ್ 3/5 2. ಓಕೆ, ಈಗ x² ಮೈನಸ್, ಯಾಕೆ ಅಂದರೆ ಬಿ ಹಿಂದ್ಗಡೆ ಏನು ಚಿಹ್ನೆ ಇದೆಯೋ ಅದನ್ನು ಹಾಕೋಬೇಕು, ಮೈನಸ್ ಇಲ್ಲಿ 3/5 ಇದನ್ನು ಹಾಕ್ಕೊಂಡು ಇದಕ್ಕೆ ವರ್ಗ ಹಾಕೋಬೇಕು. ಇನ್ನು ಬಲಭಾಗದಲ್ಲಿ 2/5 ಹಾಗೆ ಬರೆಯೋಣ, ಪ್ಲಸ್ 3/9 5/25 ಯಾಕೆ ಅಂದರೆ 3/5 ವರ್ಗ ಇದೆ. ಸೊ ವರ್ಗ ಮಾಡಿಕೊಂಡೆ. ಮುಂದಿನ ಹಂತದಲ್ಲಿ ಎಕ್ಸ್ ಮೈನಸ್ 3/5 2 ಈಜ್ ಇಕ್ವಲ್ ಟು, ಇಲ್ಲಿ ಲಸ ತೆಗೆಯೋಣ, ಲಸ 25 ಬರುತ್ತೆ, ಯಾಕೆಂದರೆ ದೊಡ್ಡ ಸಂಖ್ಯೆ, 5 25 ಇದೆ, 5 ಅದಕ್ಕೋಸ್ಕರ ಇದು 5/25. ಈ 5 ಈ 5 ಗುಣಿಸಿದ್ರೆ ನಮ್ಗೆ ಇಲ್ಲಿ ಛೇದ ಬರುತ್ತೆ ನೋಡಿ, 5/25. ಅದೇ ರೀತಿ 25/25. ಸೊ ಇಲ್ಲಿ 2/5 10 ಬಂತು, ಪ್ಲಸ್ 9/9 ಬಂತು. ಸೊ ಟೋಟಲ್ ನಮಗೆ 19/25 ಬಂತು. ಈಗ ಎಕ್ಸ್ ಮೈನಸ್ 3/5 2 ಈಜ್ ಇಕ್ವಲ್ ಟು 19/25 ಬಂದಿದೆ. ಈಗ ವರ್ಗವನ್ನು ತೆಗಿಬೇಕು, ಅದಕ್ಕೋಸ್ಕರ ಎರಡೂ ಕಡೆ ವರ್ಗ ಮೂಲವನ್ನು ಹಾಕ್ತೀನಿ. ಈ ರೀತಿ ಎಡಭಾಗದಲ್ಲಿ ವರ್ಗ ವರ್ಗ ಮೂಲ ಹೋಗಿ ಎಕ್ಸ್ ಮೈನಸ್ 3/5 ಬಂತು,
ಬಲಭಾಗದಲ್ಲಿ 19 ಡಿವೈಡೆಡ್ ಬೈ 25 ಫುಲ್ ಇದಕ್ಕೆ ಸ್ಕ್ವೇರ್ ರೂಟ್ ಬಂತು. ಸ್ಕ್ವೇರ್ ರೂಟ್ ಬಂದ ಮೇಲೆ ಈಗ ಈ ಮೈನಸ್ 3 ಡಿವೈಡೆಡ್ ಬೈ 5 ಅನ್ನು ನಾವೀಗ ಬಲಭಾಗಕ್ಕೆ ಶಿಫ್ಟ್ ಮಾಡಬೇಕು, ಮಾಡೋಣ. ಇದನ್ನು 19 ಮಾತ್ರ ವರ್ಗಮೂಲದಲ್ಲಿ ಬರೀತೀನಿ, 25 ನಾನು 5 ಅಂತ ಬರ್ಕೋತೀನಿ. ಯಾಕೆ ಅಂದರೆ 25 ವರ್ಗಮೂಲ 5. ಸೊ ಮುಂದಿನ ಹಂತದಲ್ಲಿ ಇದನ್ನು ಪ್ಲಸ್ ಆರ್ ಮೈನಸ್ ಬರ್ಕೊಳ್ಳೋಣ. ಯಾಕೆ ಅಂದರೆ ವರ್ಗವನ್ನು ತೆಗೆದಾಗ ವರ್ಗ ವರ್ಗಮೂಲ ಇಲ್ಲಿ ಹೋದ್ಮೇಲೆ ಇದು ವರ್ಗ ಸಮೀಕರಣ ಆಗಿರೋದ್ರಿಂದ 19 ಮತ್ತು 25 ವರ್ಗಮೂಲ ಚಿಹ್ನೆ ಇದೆ. ಈ ವರ್ಗಮೂಲ ಚಿಹ್ನೆಯನ್ನು ತೆಗೆದ್ರೆ ನಮ್ಗೆ ಈ ರೀತಿ ಎರಡು ಬೆಲೆಗಳು ಬರ್ತವೆ, ಒಂದು ಪ್ಲಸ್ ಒಂದು ಮೈನಸ್. ಓಕೆ, ನೆಕ್ಸ್ಟ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. ಇನ್ನೊಂದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಮೈನಸ್ 19 ಡಿವೈಡೆಡ್ ಬೈ 5 ಬರ್ಕೊಳ್ಳೋಣ. ಒಂದೇ ಥರ ಕಾಣಿಸ್ಲಿ ಅಂತ ಈ ರೀತಿ ಬರ್ದೆ. ಈಗ ಮೈನಸ್ 3 ಡಿವೈಡೆಡ್ ಬೈ 5 ಅನ್ನು ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5 ಪ್ಲಸ್ 3 ಡಿವೈಡೆಡ್ ಬೈ 5. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 19 ಡಿವೈಡೆಡ್ ಬೈ 5 ಮೈನಸ್ 3 ಡಿವೈಡೆಡ್ ಬೈ 5. ಎರಡಕ್ಕೂ ಛೇದ 5 5 ಇರೋದ್ರಿಂದ ಕಾಮನ್ ಆಗಿ ಒಂದೇ ಸಲ ಬರೆದು ಬಿಡೋಣ. ಎಕ್ಸ್ ಈಸ್ ಈಕ್ವಲ್ ಟು 19 ವರ್ಗಮೂಲ 19 ಪ್ಲಸ್ 3 ಡಿವೈಡೆಡ್ ಬೈ 5. ಇನ್ನೊಂದು ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಮೈನಸ್ 3, ಸಾರಿ ಇದು ಕೂಡ ಪ್ಲಸ್ 3 ಆಗುತ್ತೆ, ಯಾಕೆಂದರೆ ಮೈನಸ್ 3 ಆ ಕಡೆ ಶಿಫ್ಟ್ ಆದರೆ ಅದು ಪ್ಲಸ್ 3 ಆಗುತ್ತೆ. ಪ್ಲಸ್ 3 ಡಿವೈಡೆಡ್ ಬೈ 5. ಈ ರೀತಿ ನಮಗೆ ಎರಡು ಉತ್ತರಗಳು ಸಿಗ್ತವೆ. ಸೊ ಇದು ಅತ್ಯಂತ ಸುಲಭ ವಿಧಾನ ಅಂತ ನಾನು ಭಾವಿಸಿದ್ದೀನಿ, ನಿಮಗೂ ಹಾಗೆ ಫೀಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತೊಗೊಳೋದಕ್ಕೆ ಮರೀದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.